ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹನಾಯಕ್ ರಾಜುಗೌಡರ ಪರವಾಗಿ ಮತಯಾಚನೆ ನಡೆಸಲಾಯಿತು. ನಾರಾಯಣಪುರ, ರಾಜನಕೊಳೂರು, ಬೆಳಶೆಟ್ಟಿಹಾಳ, ಕಕ್ಕೇರ ಭಾಗದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಲಾಯಿತು. ನಿರ್ದೇಶಕ ತರುಣ್ ಸುಧೀರ ಹಾಗೂ ಚಲನಚಿತ್ರ ನಟರಾದ ಶರಣ್ ಮತಯಾಚನೆಯನ್ನು ಮಾಡಿದರು. ಅಭಿವೃದ್ಧಿ ಪರ ಜನರು ಮತಯಾಚನೆ ಮಾಡಬೇಕು, ಇಲ್ಲವಾದಲ್ಲಿ ಬಹಳಷ್ಟು ಕಷ್ಟಗಳಿಗೆ ನಾವೇ ದಾರಿ ತೋರಿಸಿದಾಗ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಲಾಯಿತು. ಕ್ಯಾಮರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ 4, ಯಾದಗಿರಿ. ನಾರಾಯಣಪುರಕ್ಕೆ, ಬಿಜೆಪಿ ಪಕ್ಷಕ್ಕೆ, ರಾಜೀವ್ ಗೌಡರಿಗೆ, ಮಣಿಕಂಠ ನಾಯಕ್ ಅವರಿಗೆ. ನೋಡ್ರಿ, ನನಗೆ ಬಹಳ ಖುಷಿ ಆಗುತ್ತೆ ಈ ಊರ್ಲಿಕ್ ಬರ್ಲಿಕ್ಕೆ. ನನಗೆ ಬಹಳ ನಮ್ಮ ಇವ್ರು ಮಣಿಕಂಠ ಹೇಳಿದ್ರು, ಈಗ ಇದು ಎರಡನೇ ಸಲ ಬರ್ತಾ ಇರೋದು ಅಂತ. ಈ ಎರಡು ಸಲನೂ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ರಾಜೀವ್ ಗೌಡ್ರೆ. ಪರಿಚಯ ಮಾಡೋದಕ್ಕೆ ಮತ್ತೆ ಅವರೇನೇ ಕಾರಣ ನನಗೆ. ನೋಡ್ರಿ, ಅಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಬಂಧ ಇದು ಯಾದಗಿರಿ ವಿಭಾಗ ನಾರಾಯಣಪುರ ಅಂತಿದೆ. ಯಾದಗಿರಿ ಅಂತ ಅನ್ನೋದು ನಾನು ಹುಟ್ಟಿರೋ ಊರು, ಇದೇ ಮಣ್ಣು. ಮತ್ತೆ ನನ್ನ ಇದೇ ಮಣ್ಣಿಗೆ ಕರೆಸಿದ್ದಾರೆ. ಇದರ ಎಲ್ಲದರ ಕೀರ್ತಿ, ಇದೆಲ್ಲದರ ಇದು ಇವ್ರಿಗೆ ಸೇರ್ಬೇಕಾಗ್ತದೆ. ನಾನು ಬರ್ಬೇಕಾದ್ರೆ ಮಾತಾಡ್ಕೊಂತ ಬರ್ತಾ ಇದ್ದೆ ನಮ್ಮ ಮಣಿಕಂಠನಿಗೆ, ಅಲ್ಲಪ್ಪ ಡ್ಯಾಮ್ ಪಕ್ಕದಲ್ಲೇ ಇದೆ, ಎಲ್ಲ ಒಣ ಒಣ ಇದೆಯಲ್ಲಪ್ಪ ಅಂತ ಅಂದಾಗ ಗೊತ್ತಾಯ್ತು ನನಗೆ, ಇಲ್ಲಿದ್ದವ್ರಿಗೆ ಇಲ್ಲಿರೋ ಡ್ಯಾಮ್ ನೀರೇ ಸಿಗ್ತಾ ಇಲ್ಲ ಅಂತ. ಇದು ಯಾವ ನ್ಯಾಯ ಇದು? ಅದಕ್ಕೆ ನಾನು ಹೇಳೋದಿಷ್ಟೇ, ಈ ಊರಿಗೆ ಮಿಡಿಯುವಂತ ಹೃದಯದ ಜೊತೆಯಲ್ಲಿ ನಾವೆಲ್ಲರೂ ಇರಬೇಕು ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಯಾಕಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಈ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಅನ್ನುವಂಥವ್ರ ಜೊತೆಯಲ್ಲಿ ನಾವು ಇರಬೇಕು ಅಂತ ಅನ್ನೋದು ಇದೆಯಲ್ಲ. ಅಷ್ಟೇ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯ ಪರಿಚಯವನ್ನ ನೀವೂ ಮಾಡಬೇಕು ಅಂತ ಅನ್ನುವಂಥದ್ದು. ಯಾಕಂದ್ರೆ ಅವರನ್ನ ಚುನಾವಣೆ ಹಿಂದಿನೂ ನೋಡಿದ್ದೀನಿ, ಚುನಾವಣೆ ಟೈಮಲ್ಲೂ ನೋಡಿದ್ದೀನಿ, ಅವ್ರು ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದ್ದೀನಿ, ಅಧಿಕಾರದಲ್ಲಿ ಇಲ್ದಾಗಲೂ ನೋಡಿದ್ದೀನಿ. ಒಂದ್ ಹೇಳ್ತೀನಿ ಕೇಳ್ರಿ, ಅಧಿಕಾರದಲ್ಲಿ ಇದ್ದಾಗ ಜನಗಳಿಗೆ ಮಿಡಿಯುವಂಥದ್ದು ಒಂದಾದ್ರೆ, ಅಧಿಕಾರದಲ್ಲಿ ಇಲ್ದಾಗ್ಲೂ ಕೂಡ ನಿಮ್ಮಗಳ ಹೃದಯಕ್ಕೆ ಅದ ಹೃದಯ ಮಿಡಿಯುತ್ತೆ, ಅದ ನಿಜವಾದದ್ದು. ಅವ್ರನ್ನ ಕೈ ಬಿಡದಾರ ಬಿಡ್ತೀನಿ ನಾನು, ಅವ್ರನ್ನ ಕೈ ಬಿಡ್ತಾರೆ. ಯಾಕಂತಂದ್ರೆ ಯಾರು ನಮಗೆ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದಾರಲ್ಲ, ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಇಲ್ಲ, ಅದು ಈ ಏಳನೇ ತಾರೀಕು ಬರ್ತಾ ಇರುವಂತ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕಲಾಗಬೇಕದು. ಒಕ್ಕಲಾಗಬೇಕು ನಮ್ಮೆಲ್ಲರಿಗೂ ಕೂಡ. 7ನೇ ತಾರೀಕು ಆಗ್ತಾ ಇರುವಂತ ಚುನಾವಣೆಯಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲ ಅವಕಾಶ ಸಿಕ್ಕಿದೆ ನಮಗೆ ರಾಜೀವ್ ಗೌಡ್ರನ್ನ ನಮ್ಮವರಾಗಿಸ್ಕೊಳ್ಳಿಕ್ಕೆ, ಮತ್ತೆ ನಮ್ಮನ್ನ ಪ್ರತಿನಿಧಿಸೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಎಲ್ಲರೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ, ಈ ಸಲ ಅವ್ರ ಅಷ್ಟೇ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯ ಪರಿಚಯವನ್ನ ನೀವೂ ಮಾಡಬೇಕು ಅಂತ ಅನ್ನುವಂಥದ್ದು. ಯಾಕಂದ್ರೆ ಅವ್ರನ್ನ ಚುನಾವಣೆ ಹಿಂದಿನೂ ನೋಡಿದ್ದೀನಿ, ಚುನಾವಣೆ ಟೈಮಲ್ಲೂ ನೋಡಿದ್ದೀನಿ, ಅವ್ರು ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದ್ದೀನಿ, ಅಧಿಕಾರದಲ್ಲಿ ಇಲ್ದಾಗಲೂ ನೋಡಿದ್ದೀನಿ. ಒಂದ್ ಹೇಳ್ತೀನಿ ಕೇಳ್ರಿ, ಅಧಿಕಾರದಲ್ಲಿ ಇದ್ದಾಗ ಜನಗಳಿಗೆ ಮಿಡಿಯುವಂಥದ್ದು ಒಂದಾದ್ರೆ, ಅಧಿಕಾರದಲ್ಲಿ ಇಲ್ದಾಗ್ಲೂ ಕೂಡ ನಿಮ್ಮಗಳ ಹೃದಯಕ್ಕೆ ಅದ ಹೃದಯ ಮಿಡಿಯುತ್ತೆ, ಅದ ನಿಜವಾದದ್ದು. ಅವ್ರನ್ನ ಕೈ ಬಿಡ್ತಾರೆ. ಯಾಕಂತಂದ್ರೆ ಯಾರು ನಮಗೆ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದಾರಲ್ಲ, ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಇಲ್ಲ, ಅದು ಈ ಏಳನೇ ತಾರೀಕು ಬರ್ತಾ ಇರುವಂತ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕಲಾಗಬೇಕದು. ಒಕ್ಕಲಾಗಬೇಕು ನಮ್ಮೆಲ್ಲರಿಗೂ ಕೂಡ. 7ನೇ ತಾರೀಕು ಆಗ್ತಾ ಇರುವಂತ ಚುನಾವಣೆಯಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲ ಅವಕಾಶ ಸಿಕ್ಕಿದೆ ನಮಗೆ ರಾಜೀವ್ ಗೌಡ್ರನ್ನ ನಮ್ಮವರಾಗಿಸ್ಕೊಳ್ಳಿಕ್ಕೆ, ಮತ್ತೆ ನಮ್ಮನ್ನ ಪ್ರತಿನಿಧಿಸೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಎಲ್ಲರೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ, ಈ ಸಲ ಅವ್ರನ್ನ ಕೈ ಬಿಡಬೇಡ್ರಿ ಅಷ್ಟೇ. ಯಾಕಂತಂದ್ರೆ ಇದು ನುಕ್ಸಾನ್ ನಮಗೆ, ಮತ್ತೆ ಅವರು ಮತ್ತೆ ಇಲ್ಲಿ ಬಂದಾಗ ಮಾತ್ರ ಲಾಭ ಆಗುತ್ತೆ. ಈ ಸಲ ನಾವೇನಾದ್ರು ಕೈ ಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅವರಿಗಿಂತ ಜಾಸ್ತಿ ನುಕ್ಸಾನ್ ಯಾರು ಗೊತ್ತಾ ನಮಗೆ? ಈ ಸಲ ನಾವ್ ಯಾರು ನುಕ್ಸಾನ್ ಮಾಡಬಾರ್ದು, ನುಕ್ಸಾನ್ ನಮಗೂ ಆಗಬಾರ್ದು ಅಂತ ಹೇಳ್ತಾ 7ನೇ ತಾರೀಕು ಬರ್ತಾ ಇರುವಂತ ಚುನಾವಣೆಯಲ್ಲಿ ರಾಜೀವ್ ಗೌಡ್ರನ್ನ ಬಹಳ ಅತ್ಯಂತ ಹೆಚ್ಚಿನ ಇದರಲ್ಲಿ ಮತದಲ್ಲಿ ಅವರನ್ನ ಗೆಲ್ಲಿಸಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಬೇಕು ಅಂತ ಅನ್ನುವಂಥದ್ದು, ಮತ್ತೆ ಶಾಸಕರ ಮುಖಾಂತರವಾಗಿ ಈ ಸಲ ಸಚಿವರು ಆಗ್ಬೇಕವರು, ಈ ಭಾಗದಿಂದ ನಮ್ಮನ್ನೆಲ್ಲರನ್ನೂ ಪ್ರತಿನಿಧಿಸುವಂತ ಸಚಿವರಾಗಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಜಲದಲ್ಲಿ ಪಾಪ ನೀವಿಷ್ಟು ಇದರಲ್ಲಿ ಬಂದಿದ್ದೀರಿ ನೋಡ್ರಿ, ಎಷ್ಟು ಜಲ ಆದ್ರೂ ಏನು ನಿಮ್ ಯಾರಿಗೂ ಏನು ತಟ್ತಾ ಇಲ್ಲ, ಏನಕ್ಕೆ ಗೊತ್ತಾ? ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂತ ಪ್ರೀತಿ ಅದ ಅಷ್ಟೇ.
ಎಂತ ಎಂತ ಜನ ಆದ್ರೂ ಕೂಡ ಈ ಮುಂದೆ ತೆಗಿತಾರೆ ಏನಕ್ಕೆ ಅಂತಂದ್ರೆ ಹೃದಯದಲ್ಲಿ ಇರುವಂತ ಅಂತ ಪ್ರೀತಿ ಅದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೀತಿ 7ನೇ ತಾರೀಕಿನ ಚುನಾವಣೆಯ ಮುಖಾಂತರ ಎಲ್ಲರೂ ಅವರಿಗೆ ಓಟ್ ಹಾಕುವುದ್ರ ಮುಖಾಂತರ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಒಂದೇ ಸಲ ನಾವು ಮಾಡುವಂಥದ್ದು 7ನೇ ತಾರೀಕು ಮಾಡುವಂಥದ್ದು ಒಂದೇ ದಿವಸ ನಮ್ಮನ್ನ ಕಾಯುವಂತ 5 ವರ್ಷ ಕಾಯುವಂತ ನಾಯಕರು ಸಿಗ್ತಾರ್ರಿ ನಮಗೆ. 5 ವರ್ಷ ಕಾಯುವಂತ ನಾಯಕರು ಸಿಗ್ತಾರೆ. ನಾವು ಮಾಡೋ ಒಂದು ದಿವಸದ ಕೆಲಸ ದಯವಿಟ್ಟು ಆ ಒಂದು ದಿವಸವನ್ನ ಅತಿ ಹೆಚ್ಚು ಗೌರವದಿಂದ ಅತಿ ಹೆಚ್ಚು ಪ್ರೀತಿಯಿಂದ ನಮ್ಮ ನಿಮ್ಮೆಲ್ಲರ ನಾಯಕರನ್ನ ಆಯ್ಕೆ ಮಾಡೋಣ ಅಂತ ಹೇಳ್ತಾ ಮತ್ತೆ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನ ನೋಡುವಂತ ಸೌಭಾಗ್ಯ ನಮ್ಮ ಮಣಿಕಂಠ ಮತ್ತೆ ರಾಜೇಗೌಡರು ಕೊಟ್ಟಿರೋದಕ್ಕೆ ಅವರಿಗೆ ನಮಸ್ಕಾರ. ನನಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಇನ್ನೊಂದ್ಸಲ ಬಂದಾಗ ಖಂಡಿತವಾಗ್ಲೂ ಪ್ರಚಾರಕ್ಕೆ ಬರಲ್ಲ. ಇವರು ಗೆದ್ದಿರ್ತಾರಲ್ಲ ಅದನ್ನ ಆಚರಿಸೋದಕ್ಕೋಸ್ಕರ ಬರ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.